ಮಾಂತೇಶ್ ಇಪ್ಪರಿಗೆ ಅವ್ರು ನೋಡು ಸತ್ಯ ಶೀಲ ಎತ್ತವ್ರ ಮಾಂತೇಶ್ ಇಪ್ಪರಿಗೆ ಆಕಿನ ಸತ್ಯ ಎತ್ತಾರ. ಈಗ ಇಬ್ಬರು ಚಾನ್ಸ್ ತಗೊಂಡಾರು, ಇವ್ರು ನಾಲ್ಕನೇದವ್ರು, ಯಾರು ಐತಿಲ್ಲ. ಮುರುಕ ತೂಕರಿ ಹೇಳ್ತೈತೆ ಅದ ಅಲ್ಲಿ ಒಬ್ರು ಐತೆ ಇಲ್ಲ ಅದಕ್ಕಂತ ನೀ ಹಂಗೆ ಕಡೆ ಕುಮಾರ್ ನೀ ಎತ್ತಬೇಕ ಅದ ಎತ್ತಬೇಕ ನೀ ಏಟೈತೆ ಅದನ್ ತೂಕ ತೂಕ ಅದು ಒಟ್ಟು ತೂಕ ನನಗೆ ಅಟ್ಟ ಗೊತ್ತೈತೆ ಯಾರಿಗೆ ಆಮೇಲೆ ಹೇಳತ್ತು ಅವ್ರು ಏನನ್ನ ಹೇಳತ್ ನಾವೇ ಅದ ತೂಕ ಅದು ನೇಮ್ಗೆ ಹಂಗ ಐತಿತ್ತು ಅವ್ರು ಸ್ಪರ್ಧೆ ಮಾಡಿದವ್ರಿಗೆ ಗೊತ್ತದ ಕಿಲೋ ಬರ್ಕೊಡ್ ನೀನು 120 ಕಿಲೋ ನೋಡಾಕ ಜ್ವಾಳ ಚೀಲ್ ಕಾಣಕರೆ ಒಳಗೆ ಬೇರೆ ಐತೆ ಅದ್ರೊಳಗೆ ಅದು ಬೇರೆ ಏನು ಐತಿ ಇವೆಲ್ಲ ಶಿವಯೋಗಿ ನೋಡ್ರಿ ಅದು JSSW News ಅದ್ ಬೇರೆ ಅದೊಂದು ಬೇರೆ ಇವ್ರದು ಶಿವ ಟಿವಿ ಅಂತೇಳಿ ನೀವು ಗೂಗಲ್ದಾಗ ಹೊಡೆದ್ರಂದ್ರೆ ಅದ್ರೊಳಗೆ ಓಪನ್ ಆಗುತ್ತೆ ಇಡೀ ಜಾತ್ರೆ ಯಾವ ರೀತಿ ನಡೀತನೋದು ನೀವು ಯಾವಾಗ ಬೇಕಾದ ಕುತ್ಕೊಂಡು ನೋಡ್ಬೋದು ಮನೆ ಒಳಗೆ. ಈಗ ಹೋಗಬೇಡ್ರಿ, ನಮ್ಮ ಮುಂದಿನ ಐತೆ ಅದಕ್ಕೆ ಲೈವ್ ನಡತ್ತೆ ಅವ್ರ ನಾಲ್ಕನೇ ನಂಬರ್ ನೋಡು. ಹಾ ಅದು ಆನಂದ್ ತಲವಾರ್. ಈಗ ಶೀಲನ ಎತ್ತಕ್ಕಂತ ಮನೆಯರು ಆನಂದ್ ತಲವಾರ್ ಭರ್ಜರಿ ಪ್ರದರ್ಶನ. ಆನಂದ್ ತಲವಾರ್ ಇವರಿಂದ ಭರ್ಜರಿ ಪ್ರದರ್ಶನ. ಜೋರಾಗಿ ಚಪ್ಪಾಳೆ ಹೇಳಂಗಿಲ್ಲ ತೂಕ 130 ಕೆಜಿ ಅವ್ರ ಇದೇ ಒಬ್ಬರು 150 ಕೆಜಿ ಗುಂಡೆ ಐತಿದ್ರು 165 ಕೆಜಿ ಗುಂಡೆ ಐತಿದ್ರು. ಗುಂಡ ಎತ್ತುವುದು ಚೀಲ ಎತ್ತುವುದು ಬಹಳಷ್ಟು ವ್ಯತ್ಯಾಸ ಐತಿ. ಗುಂಡ ಮೈನಾಗ ಉಳ್ಕೋತ ಹೋಗ್ತೈತಿ, ಇದು ಚೀಲ ತರ್ಕೋಂತ ತಡ್ಕೊಂತ ಹೋಗತ್ತೆ ಮ್ಯಾಕ್ ಬರೋದು ಅಲ್ಲಂತ ಗುಂಡೆ ಏನ್ ಮಾಡ್ತೀವಿ ಯಾವಾಗ ಇತ್ತಾಗಿ ಬೆಳೆಯುತ್ತೆ ಅದಕ್ಕೆ ಅದು ವ್ಯತ್ಯಾಸಗಳೈತಿ. ಅದು 130 ಕೆಜಿ ಒಳಗೆ ಈಗ ಚಾನ್ಸಸ್ 4 ಜನರಿಗೆ. ಸಮಾಧಾನ ಇರುವಂತ ಮಾಡಿ ನೆಗುಸ್ತೇವ್ರಿ.
ಗೊತ್ತೈತಿ ಹಂಗಿರ್ದಿಲ್ಲ ಮೈಸೂರು ಕಡಿಮೆ ಮಾಡಿ ಮತ್ತೆ ನೀವು ನಾನು ಎತ್ತಿನ ಮೇಲೆ ಕಡಿಮೆ ಮಾಡಿ ಯಾರು ಮೂವತ್ತು ಹಂಗ ಓದಕ್ಕೆ ಈಗ ಮತ್ತ ಅವ್ರ ಚಾನ್ಸ್ ಇನ್ನೊಂದು ಚಾನ್ಸ್ ನೋಡ್ತಾರ ಅವ್ರ ಯಾರಿಗೆ ಆಗ್ಲಿಲ್ಲ ಅಂದ್ರೆ ಹೆಂಗೆ ದೌಡ್ ಬಗಿಬೇಕಂತ ನಾವ್ ಮಾಡತ್ತಿದ್ವಿ ಜಿ ಐತಾರ ಇಲ್ಲ ಅದಾರಲ್ಲ ಹೊಸದಾದ್ರ ಕುಮಾರ್ ಜಗದೇವ್ರ ಚೀಲ ಎಲ್ಲಿಪ್ಪ ಅಂದ್ರೆ ಮೈಸೂರು ಕೇಸರಿ ಆಗಿರೋರು 215 ಕೆಜಿ ಐತಾರ ಅವಾಗ ಎತ್ತದ ಹೇಳಿದೀವಿ ಮತ್ತೆ ನಾವು ಹಾ ಇವ್ರದ್ ಮುಗಿದ್ಮ್ಯಾಗ ಅಂದ್ರೆ ತಾಕತ್ತಿ ಏನಿನ ಕಡಿಮೆಗೆತ್ತಿಲ್ಲೋ ನಿನ್ ನೋಡ್ಬೇಕಾಗೈತಿ ನನಗ ಹಾ ಜಿಯೋ ಐತಿ ಬಿ ಎಸ್ ಎನ್ ಐತಿ ಏರ್ಟೆಲ್ ಐತಿ ನಾವು ಮೂರು ತಿಂಗಳು ಯಾವ್ದು ಒಂದು ಬರುತ್ತೆ ಮಂಗಳ ಮಂಗಳವಾರ ನಂತರ ಇಲ್ಲ ಮಂಗಳವಾರ ನಂತರ ಇಲ್ಲ ನಾಳೆ ನಾಳೆ ಸ್ಪರ್ಧೆ ಇರಲ್ಲ ಅದನ್ನೆಲ್ಲ ಮಾಡಬೇಕು ಕೈಲ ಹತ್ತೈತಿ ಏನು ಅದ್ರಾಗ್ರೆ ಏನೂ ಇಲ್ಲ ಏನದ ಏನು ಮರ ಥಿಯೇಟರ್ ಮುಂದೈತಿ ಈಗ ಅದನ್ನ ಹೆಚ್ಚಿದಂತ ಮನೆಯರು ಪ್ರದರ್ಶನಕ್ಕೆ ಅವರು ಅದು ಒಂದು ಬಹಳ ದೊಡ್ಡ ಕಲೆ ಯಾಕಂತಾರ ಅಲ್ಲಿ ಈಗ ಏನಪ್ಪ ಅಂತ ರೊಟ್ಟಿ ಮುರಿಯಕ್ ಆಗೋಲ್ಲ ಹೌದು
ಸಣ್ಣ ಸಣ್ಣ ಹುಡುಗರು ಕಳೆ ಕೊಡ್ರಿ. ಎರಡನೇದವರು ಜಗನ್ನಾಥ್ ಪವಾರ್, ಅದೇ ಎರಡನೇದವರು. ಅದೇ ಮೂರನೇದವರು ಸಂಗ್ರಾಮ್ ಕಾಲೇಜಲ್ಲಿ ಪ್ರಥಮ ಬಹುಮಾನ ಪೈಗಂಬರ್ ಮಂದಾಪುರ ಪಡ್ಕೊಂಡರು ಫಸ್ಟ್ ಸಂಗ್ರಾಮ್ ಜಗನ್ನಾಥ್ ಪವಾರ್. ಜಗನ್ನಾಥ್ ಪವಾರ್ ದ್ವಿತೀಯ ಬಹುಮಾನ ಸಂಗ್ರಾಮ್ ಕಾಲೇಜದಲ್ಲಿ ತೃತೀಯ ಬಹುಮಾನ. ಮುಬಾರಕ್ ಮೊಲ್ಲವರು, ಮುಬಾರಕ್ ಮೊಲ್ಲವರು ಬರಬೇಕು. ಚೀಲತ್ವದಲ್ಲಿ ಪ್ರಥಮ ಆನಂದ್ ಶೇಗುಣಸಿ, ಆನಂದ್ ಶೇಗುಣಸಿ ಅವರ ಇವನ್ನ ಪ್ರಥಮ ಬಹುಮಾನ ಆನಂದ್ ಶೇಗುಣಸಿ ಪ್ರಥಮ ಬಹುಮಾನ. ಚೀಲ ಎತ್ತುವುದರಲ್ಲಿ 130 ಕೆಜಿ ಚೀಲವನ್ನ ಎತ್ತಿದಾರ. ತೃತೀಯ ಆನಂದ್ ತಲವಾರ್ ಚೀಲ ಎತ್ತುವುದರಲ್ಲಿ ತೃತೀಯ ಆನಂದ್ ತಲವಾರ್ ಅವ್ರು ಬರ್ರಿ. ಗುಂಡು ಕಲ್ಲು, ಗುಂಡು ಕಲ್ಲು ಆಯ್ತು ಬೀರಪ್ಪ ಪೂಜಾರಿ ಆಶೀರ್ವಾದ. ಪ್ರಥಮ ಇವರ ಸುಮಾರ ಯಾಕಂದ್ರೆ 160 ಬರ್ರಿ. ಇನ್ನ ಅದೇ ರೀತಿ ಸಮಾಧಾನಕರ ಸಂಗ್ರಾಮ್ ಕಲ್ಲತ್ತುಗಳಲ್ಲಿ ಸಮಾಧಾನಕರ, ಅದೇ ರೀತಿ ರಾಮಲಿಂಗ್ ಕೊಕ್ಕಟ್ನವ್ರ, ರಾಮಲಿಂಗ್ ಕೊಕ್ಕಟ್ನವ್ರ ಸಮಾಧಾನಕರ ಸಂಗ್ರಾಮ್ ಕಲ್ಲು ಇವರಿಬ್ರು ಮನೆಯವರು ಆಮೇಲೆ ಬಂದ್ ಬೇಟ ವೇದಿಕೆ ಮೇಲೆ ಇರ್ತಾರೆ ಇದ್ದು ಬರ್ರಿ. ಅಪ್ಪು ಪೂಜಾರಿ ಇದ್ರಿ, ಅಪ್ಪು ಪೂಜಾರಿ ಅವ್ರು ಬರ್ರಿ. ಇದನ್ನೊಂದು ನೀನೊಂದು